ಮಳೆ ಅವಾಂತರಕ್ಕೆ ಗಡಿ ಜಿಲ್ಲೆ ಬೀದರ್ ಜನತೆ ತತ್ತರಿಸಿ ಹೋಗಿದ್ದಾರೆ. ವರ್ಣಾರ್ಭುತಕ್ಕೆ ಜಲಾವೃತವಾದ ಬೆಳೆ ಅನ್ನದಾತ ಕಂಗಾಲಾಗಿದ್ದಾನೆ. ಸುರಿತಾ ಇರುವಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಳೆಯ ಅವಾಂತರಕ್ಕೆ ಬೀದರ್ನಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ವರ್ಣನಾರ್ಭಟಕ್ಕೆ ಜಲಾವೃತವಾಗಿದೆ. ಇಡೀ ಊರಿಗೆ ಊರೇ ನೀರು. ಅನ್ನದಾತ ಕಂಗಾಲಾಗಿದ್ದಾನೆ. ಬೆಳೆದಂತಹ ಬೆಳೆ ನೀರ್ಪಾಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 90% ರೈತರು ಬಿತ್ತನೆ ಮುಗಿಸಿದ್ದಾರೆ. ಸುಮಾರು 48 ಗಂಟೆಯಿಂದ ಮಳೆ ಸತತವಾಗಿ ಸುರಿತಾ ಇದೆ. ಸೋಯಾ ತೊಗರಿ ಸೇರಿ ಹಲವು ಬೆಳೆ ಕೊಳತು ಹೋಗೋ ಆತಂಕ ಎದುರಾಗಿದೆ. ವರದನಾಡಿನ ರೈತರಿಗೆ ವರುಣನ ಆರ್ಭಟ ಆಘಾತವನ್ನ ನೀಡಿದೆ. ಬೀದರ್ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ಮಳೆ ಬಂದ್ರೆ ಸಾಕಪ್ಪ ಅಂತ ರೈತರು ಅಂದ್ಕೋತಾ ಇರೋವಾಗ್ಲೇ ವರುಣನ ಆರ್ಭಟವನ್ನ ಕಂಡು ಇದೀಗ ರೈತರು ಕಂಗಾಲಾಗಿದ್ದಾರೆ. ಮಳೆ ಬಹಳ ದೊಡ್ಡ ಆಘಾತ ನೀಡಿದೆ ಬರದ ನಾಡಿಗೆ. 90% ರೈತರು ಈಗಾಗಲೇ ಬಿತ್ತನೆ ಮುಗಿಸಿದ್ದಾರೆ. ಈ ರೀತಿ ನಿರಂತರವಾಗಿ ಮಳೆ ಸುರಿತಾ ಇದ್ರೆ ಬೆಳೆ ಕೊಳತು ಹೋಗುತ್ತೆ ಅನ್ನೋ ಭಯದಲ್ಲಿದ್ದಾರೆ ರೈತರು. ಬೀದರ್ ಜಿಲ್ಲೆಯ ರೈತರ ಆತಂಕ ಏನು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಬೀದರ್ ಪ್ರತಿನಿಧಿ ಚಿತ್ರಣವನ್ನ ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕಳೆದ 2 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರು ಕಂಗಾಲಾಗಿ ಹೋಗಿರುವಂಥದ್ದು, ಏನೊಂದು ಕಂಟಿನ್ಯೂಸ್ ಆಗಿ ಸುರಿಯುತ್ತಿರುವ ಮಳೆಯಿಂದ ಹೊಲಗಳಲ್ಲಿ ನೀರು ನಿಂತುಕೊಂಡು ಮುಂಗಾರು ಹಂಗಾಮಿನ ಬೆಳೆ ಹಾನಿಯಾಗುವಂಥ ಒಂದು ಪರಿಸ್ಥಿತಿ ಉಂಟಾಗಿರುವಂಥದ್ದು. ನಾವೀಗ ಬೀದರ್ ತಾಲೂಕಿನ ಗಾದ್ಗಿ ಒಂದು ಪ್ರದೇಶದ ಹೊಲದಲ್ಲಿದ್ದೀವಿ. ಇಲ್ಲಿನ ಪರಿಸ್ಥಿತಿಯನ್ನು ನಮ್ಮ ಕ್ಯಾಮ್ರಾಮನ್ ನಿಮ್ಮ ಮುಂದಿಡ್ತಾ ಹೋಗ್ತಾರೆ. ಏನೊಂದು ಮುಂಗಾರು ಹಂಗಾಮಿನ ಸೋಯಾ ಬೆಳೆ ಇದೆ, ಪ್ರಮುಖವಾಗಿ ಸೋಯಾ ಆಗಿರ್ಬೋದು, ತೊಗರಿ ಬೆಳೆ, ಹೀಗೆ ಈ ಎಲ್ಲ ಬೆಳೆಗಳಿಗೆ ಈ ಒಂದು ಸತತವಾಗಿ ಸುರಿಯುತ್ತಿರುವಂಥ ಜಿಟಿ ಜಿಟಿ ಮಳೆ ಏನಿದೆ ಇದು ಕಂಟಕ ಪ್ರಾಯವಾಗಿ ಪರಿಣಮಿಸಿರುವಂಥದ್ದು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಳೆದ 24 ಗಂಟೆಗಳಿಂದ ಏನೊಂದು ಹೊಲದಲ್ಲಿ ನೀರು ನಿಂತ್ಕೊಂಡಿರೋದ್ರಿಂದ ಬೆಳೆ ಸಂಪೂರ್ಣವಾಗಿ ಹಾನಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಏನೊಂದು ಬೀದರ್ ಆಗಿರ್ಬೋದು, ಬೀದರ್, ಔರಾದ್ ಮತ್ತು ಭಾಲ್ಕಿಯಲ್ಲಿ ಕಂಟಿನ್ಯೂಸ್ ಆಗಿ ಕಳೆದ 2 ದಿನಗಳಿಂದ ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು. ಬೀದರ್ನಲ್ಲಿ ನಿನ್ನೆ ಒಂದೇ ದಿನ 25 mm ಮಳೆ ಆಗಿದೆ. ಇದಿಷ್ಟೇ ಅಲ್ಲದೆ ಈ ಒಂದು ಭಾಗದಲ್ಲಿ ಒಂದು ಕಡೆ ಮಳೆ ಕಂಟಕ ಪ್ರಾಯ ಆಗಿದ್ರೆ ಮತ್ತೊಂದು ಕಡೆ ಏನಂತಂದರೆ ಏನೊಂದು ಚಿಡುಗುಪ್ಪ, ಮನ್ನಾ ಕೇಳಿ, ಹೀಗೆ ಬಸವಕಲ್ಯಾಣ ಹಲವು ಪ್ರದೇಶಗಳಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿರುವಂಥದ್ದು. ಒಂದು ಕಡೆ ಮಳೆ ಬಿದ್ದು ಏನಂತಂದರೆ ಬೆಳೆ ಹಾನಿಯಾಗುವ ಆತಂಕದಲ್ಲಿ ರೈತರು ಇದ್ದರೆ, ಮತ್ತೊಂದು ಕಡೆ ಮಳೆ ಇಲ್ಲದೆ ಏನಂತಂದರೆ ಮಳೆಗಾಗಿ ಪೂಜೆ ಪುನಸ್ಕಾರ, ಗೊಂಬೆ ಮದುವೆ, ಕಪ್ಪೆ ಮದುವೆ, ಹೀಗೆ ಈ ಒಂದು ಮಳೆಗಾಗಿ ಬೇರೆ ಬೇರೆ ಏನಂತಂದರೆ ದೇವರ ಮೊರೆ ಹೋಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಟೋಟಲಿ ಈ ಒಂದು 2 ದಿನದಿಂದ ಸುರಿಯುತ್ತಿರುವ ಮಳೆ ರೈತರಿಗೆ ಏನೊಂದು ಹೈರಾಣಾಗಿಸಿರುವಂಥದ್ದು. ಮುಂಗಾರು ಹಂಗಾಮಿನ ಏನೊಂದು ಬೆಳೆಗಳಿರ್ತವೆ, ಸೋಯಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈ ರೀತಿಯಾದಂಥ ಬೆಳೆಗಳು ಈಗಾಗಲೇ ಈ ಬಾರಿ ಮುಂಗಾರು ಪ್ರಾರಂಭದಲ್ಲಿ ಒಳ್ಳೆ ಮಳೆ ಆಗಿತ್ತು, ಬೆಳೆ ಕೂಡ ಏನಂತಂದರೆ ಮೊಳಕೆ ಕೂಡ ಚೆನ್ನಾಗಿ ಬಂದಿದೆ. ಆದರೆ ಈಗ ಸುರಿಯುತ್ತಿರುವ ಮಳೆಯಿಂದ ಏನೊಂದು ಬೆಳೆ ಇದೆ ಮುಂಗಾರು ಹಂಗಿನ ಬೆಳೆ ಅದು ಕೊಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.